ಶಿಲ್ಪಾ ಶೆಟ್ಟಿ ಇಂದ ಹಿಡಿದು ತುಂಬಾ ಎಲ್ಲ ದೊಡ್ಡ ಕನ್ನಡದವ್ರು ಆಗ್ಬೋದು ಎಲ್ಲ ಸ್ಟಾರ್ಗಳು ಈ ಸರ್ಜರೀಸ್ ಮಾಡಿಸ್ಕೋತಾರೆ. ಪ್ಲಾಸ್ಟಿಕ್ ಸರ್ಜರಿ ಆಗ್ಬೋದು, ಈಗ ನೀವು ಫಸ್ಟ್ ಟೈಮ್ ಓಪನ್ ಆಗಿ ಹೇಳಿದ್ರಿ ಒಂದ್ ಸರ್ಜರಿಗೆ ಹೋಗಿದ್ದೆ ಅಂತ, ಏನಾಗಿತ್ತು? ಏನ್ ಗೊತ್ತಾ, ಇವಾಗ ನಾನು ಹಿಂದೆ ತಿರುಗಿ ನೋಡಿದ್ರೆ ನನ್ಗೆ ಅನ್ಸುತ್ತೆ ನಾನು ಬೇರೆಯವ್ರ ಮಾತೆ ಕೇಳಬಾರ್ದಾಗಿತ್ತು. ಬಿಕಾಸ್ ಐ ವಾಸ್ ಫೈನ್, ಪೂಜಾರಿ ನಾನು ಚೆನ್ನಾಗೇ ಇದ್ದೆ ನಾನು. ಆದ್ರೆ ಎಲ್ಲರೂ ನನಗೆ ಹೇಳೋರು ಏ ದಪ್ಪ ಇದೆಯಾ ದಪ್ಪ ಇದೆಯಾ ಅಂತ, ಬಟ್ ಐ ವಾಸ್ ನಾಟ್, ನಾರ್ಮಲ್ ಆಗೇ ಇದ್ದೆ ನಾನು. ಸೊ ಬೇರೆಯವ್ರ ಮಾತು ಕೇಳ್ಬಿಟ್ಟು ಛೀ ನಾನು ಚೆನ್ನಾಗಿಲ್ಲ ಅಂತ ಆ ಮನಸ್ಥಿತಿಯಲ್ಲಿ ನಾನು ಯಾರಂದ್ರೆ ಯಾರು ಯಾರು ಹೇಳಿದ್ರು ಸರ್ಜರಿ ಮಾಡಿಸ್ಕೊ ಅಂತ ಹೋಗ್ಬಿಟ್ಟು ಮಾಡಿಸ್ಕೊಂಡೆ. ಅದು ನನಗೆ ಸೂಟ್ ಆಗಿಲ್ಲ, ಆ ಸರ್ಜರಿ ಸೂಟ್ ಆಗಿಲ್ಲ. ಅಂಡ್ ಆಮೇಲೆ ಒಂದ್ಸಲ ಸರ್ಜರಿ ಆದ್ಮೇಲೆ ತುಂಬಾ ಮೆಡಿಸಿನ್ಸ್ ಕೊಡ್ತಾರೆ, ಬಿಕಾಸ್ ಹೇರ್ ಲಾಸ್ ಆಗಬಾರ್ದು ಅಂತ ಅದೆಲ್ಲ, ಪ್ರೋಟೀನ್ಸ್ ಅಂಡ್ ಎವ್ರಿಥಿಂಗ್. ನನಗೆ ಅದು ಚೂರು ಫಿಟ್ ಆಗಿಲ್ಲ. ಹೆಂಗಾಯ್ತು ಅಂದ್ರೆ ಕಡೆ ಕಡೆಗೆ ಒಂದ್ ತಲೆನೋವು ಕೂಡ ನನ್ಗೆ ಸ್ಯಾರಿಡೋನ್ ತಗೊಳಕ್ಕೂ ಆಗ್ತಿರ್ಲಿಲ್ಲ. ಮಾತ್ರ ಅಂದ್ರೆ ನನ್ಗೆ ಅಷ್ಟು ಒಂಥರ ಏನ್ ಹೇಳ್ತಾರೆ ವಾಮಿಟ್ ಬರುವಷ್ಟು ಆಗೋಗಿತ್ತು. ಸೊ ನಾನು ಮಾಡಿಸ್ಲೇಬಾರ್ದಾಗಿತ್ತು, ಬಿಕಾಸ್ ನಾನು ಸರ್ ಚೆನ್ನಾಗೇ ಇದ್ದೆ. ಸೊ ಅದು ನನ್ಗೆ ಲೈಫ್ ಅಲ್ಲಿ ತುಂಬಾ ಬಿಟ್ಟರ್ ಲೆಸನ್. ಏನಂದ್ರೆ ನಮ್ ಬಗ್ಗೆ ನಮಗೆ ಕಾಳಜಿ ಇರಬೇಕು, ಯಾರೋ ಹೇಳಿದ್ರು ಅಂತ ನಾವು ನಮ್ಮನ್ನೇ ನಾವು ದೂರ ಮಾಡಬಾರ್ದು ಲೈಫ್ ಅಲ್ಲಿ. ಏನೋ ಯಾರೋ ಏನೋ ಹೇಳಿದ್ರು ನಿಂದ ಇದು ಚೆನ್ನಲ್ಲ ಅದು ಚೆನ್ನಲ್ಲ ಅಂತ ಹೇಳಿದ ತಕ್ಷಣ ನಾವು ಅದನ್ನ ಹೋಗ್ಬಿಡ್, ಯಾರೋ ಹೇಳಿದ್ರು ಮೂಗ್ ಚೆನ್ನಾಗಿಲ್ಲ ಅಂದ್ರೆ ನಾನು ಹೋಗ್ಬಿಟ್ಟು ಮೂಗ್ ಸರ್ಜರಿ ಮಾಡಿಸ್ತಾ ಇದ್ನಾ, ಮಾಡಿಸ್ತಿರ್ಲಿಲ್ಲ ನಾನು. ಬಟ್ ದೇಹ ಚೆನ್ನಾಗಿಲ್ಲ ನೀನ್ ದಪ್ಪ ಇದೆಯಾ ಅಂದ ತಕ್ಷಣ ಹೋಗ್ಬಿಟ್ಟು ಮಾಡಿಸ್ಬಿಡ ಅಂದ್ರೆ ನಾನೇ ನನಗೆ ಫಸ್ಟ್ ಶೇಮ್ ಮಾಡಿದ್ದು. ಸೊ ದಟ್ ಇಸ್ ಅ ವೆರಿ ಬಿಗ್ ಲೆಸನ್. ಇವಾಗ ನನಗೆ ಅರ್ಥ ಆಯ್ತು ಏನಂತಂದ್ರೆ, ನನ್ನ ದೇಹದ ಬಗ್ಗೆ ಅಥವಾ ನನ್ನ ಆತ್ಮದ ಬಗ್ಗೆ ನನಗೆ ಫಸ್ಟ್ ಆಫ್ ಆಲ್ ಪ್ರೀತಿ ಇರಬೇಕು. ಬೇರೆಯವ್ರು ಹೇಳಿದ್ದಲ್ಲ, ನಾನೇನ್ ಅನ್ಕೋತೀನಿ ಅದು ಮುಖ್ಯ ಅಂತ ತಿಳ್ಕೊಳ್ಳೋಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತು. ಅಲ್ಲ, ಈಗ ನೀವು ನೋಡಿದ್ರೆ ನಮ್ ಕನ್ನಡ ತೆಲುಗು ಸೌತ್ ಇಂಡಿಯನ್ ಹೀರೋಯಿನ್ಸ್ ದೊಡ್ಡ ದೊಡ್ಡವರು, ಈಗ ನಮ್ ಕನ್ನಡ ಮಂಜುಳ ಅವರಾಗ್ಬೋದು, ಇನ್ಫ್ಯಾಕ್ಟ್ ಸೌಂದರ್ಯ ಅವರಾಗ್ಬೋದು, ಮಾಲಾಶ್ರೀ ಅವರಾಗ್ಬೋದು, ಎಲ್ಲ ದಪ್ಪ ಇದ್ದಂತ ಹೀರೋಯಿನ್ಸ್. ಒಂದ್ ನಟಿ ಅಂದ್ರೆ ಆಕ್ಚುಲಿ ಅವ್ರ ಟ್ಯಾಲೆಂಟ್ ಏನು ತೋರಿಸ್ಬೇಕು, ಬಿಟ್ರೆ ಈ ದಪ್ಪ ಸಣ್ಣ ಹೇಗ್ ಮ್ಯಾಟರ್ ಆಗತ್ತೆ? ಸಿ ಅದೇ ನಾನು ಹೇಳ್ತಿರೋದು, ಇವಾಗ ಗಾಳಿಪಟದ ನನ್ನ ಪಾತ್ರ ಆಯ್ತಾ, ಅದ್ರಲ್ಲಿ ನಾನೊಂದು 4 kg ಜಾಸ್ತಿ ಇದ್ರೆ ಅಥವಾ 4 kg ಕಮ್ಮಿ ಇದ್ದಿದ್ರೆ ಜಾಸ್ತಿ ಏನ್ ವ್ಯತ್ಯಾಸ ಆಗ್ತಿರ್ಲಿಲ್ಲ. ಪರ್ಫಾರ್ಮೆನ್ಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿತ್ತಾ? ಇಲ್ಲ. ನಾನು ಸಣ್ಣ ಆದ ತಕ್ಷಣ ನಾನು ತುಂಬಾ ಒಳ್ಳೆ ಪರ್ಫಾರ್ಮರ್ ಆಗ್ತೀನಾ? ಇಲ್ಲ. ಆದ್ರೆ ಬಹುಶಃ ಕೆಲವು ಪಾತ್ರಗಳಿಗೆ ನಾವು ಸೂಟ್ ಆಗದೆ ಇರ್ಬೋದು ಅಥವಾ ಸೂಟ್ ಆಗ್ಬಹುದು. ಈಗ ಸ್ಟೂಡೆಂಟ್ ಪಾತ್ರ ಮಾಡುವಾಗ ಹೆಚ್ಚಿನ ಸಲ ತುಂಬಾ ಸಣ್ಣಕ್ಕಿರೋರ್ನ ಇದು ಮಾಡ್ತಾರೆ. ಬಟ್ ಐ ಥಿಂಕ್ ಏನಂತಂದ್ರೆ ದಟ್ ಬಾಡಿ ಶೇಮಿಂಗ್ ಇರ್ಬೋದು ಅಥವಾ ಈ ಕಂಪ್ಲೀಟ್ಲಿ ಒಂದು ಬರೀ ಕಲಾವಿದರನ್ನ ನೀವು ಬರೀ ಒಂದು ತೆಳ್ಳಿಗೆ ಬೆಳ್ಳಿಗೆ ಮಾತ್ರ ಅಂದ್ಕೊಂಡ್ರೆ ತುಂಬಾ ರೆಸ್ಟ್ರಿಕ್ಟ್ ಮಾಡ್ದಂಗೆ. ಆಲ್ರೆಡಿ ನಮ್ಗೆ ಹೆಣ್ಮಕ್ಳಿಗಿರೋ ಪಾತ್ರಗಳೇ ಕಡಿಮೆ, ಅಂದ್ರೆ ಒಂದು ಸ್ಕೋಪ್ ನಾನು ಹೇಳೋದು. ಹೆಣ್ಮಕ್ಳದ್ದು ಸಿನಿಮಾ ಮಾಡಲ್ಲ ಅಫ್ಕೋರ್ಸ್, ಬಟ್ ಸ್ಕೋಪ್ ಅದರಲ್ಲೂ ಕೂಡ ಬಿಕಾಸ್ ಐ ಆಮ್ ಎ ಗುಡ್ ಆಕ್ಟ್ರೆಸ್, ನಾನು ನಿಜವಾಗ್ಲೂ ತುಂಬಾ ಒಳ್ಳೆ ಕಲಾವಿದೆ, ನಾನು ಹೆಮ್ಮೆಯಿಂದಾನೆ ಹೇಳ್ಕೊಳ್ತೀನಿ ಅದನ್ನ. ಸೊ ಅದು ಒಂದು ಸ್ಕೋಪ್ ಹೋಯ್ತು ಅಂದಾಗ ತುಂಬಾ ಬೇಜಾರಾಗುತ್ತೆ. ಆದ್ರೆ ಆಶ್ಚರ್ಯ ಏನಂತಂದ್ರೆ, ನಾನು ಯಾವಾಗ ಆನೆಸ್ಟ್ ಆಗಿ ಹೇಳಿದೆ ನನ್ನಿಂದ ಈ ತರ ನಾನು ಸರ್ಜರಿ ಮಾಡಿಸ್ಕೋಬಾರ್ದಾಗಿತ್ತು ಬಾರ್ದಾಗಿತ್ತು ಅಂತ ಯಾವಾಗ ಹೇಳಿದ್ನೋ, ನನ್ಗೆ ಗೌರವನೂ ಜಾಸ್ತಿ ಸಿಗೋಕ್ ಶುರುವಾಯ್ತು. ಜನ ನನ್ನನ್ನ ಇನ್ನೂ ಜಾಸ್ತಿ ಅರ್ಥ ಮಾಡ್ಕೊಂಡು ಇವತ್ತಿಗೆ 35 ಸಿನಿಮಾ ಮಾಡಿದ್ದೀನಿ ನಾನು. ಮೇ ಬಿ ಬೇರೆ ನಟಿಯರಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಸಿನಿಮಾ ಇದ್ದಿರ್ಬೋದು, ಬಟ್ ಐ ಆಮ್ ಹ್ಯಾಪಿ.